ಮಾಡ್ತಾ ನಿಂತ್ಕೊಂಡೆ ನಡಿಯ ಹೊರಡೋಣ. ಹಾಗಲ್ಲಮ್ಮ, ದಿಢೀರಂತ ನಿಂತ್ಕೋ. ಒಬ್ಳೆ ಈ ಮನೆಗೆ ಕಾಲಿಡ್ಬೇಡ. ನೀನ್ ಬರೋದಾದ್ರೆ ಈ ಮನೆಗೆ ನಿನ್ ಗಂಡನ್ ಜೊತೆ ಬರ್ಬೇಕು ಅಂತ ಹೇಳಿದ್ದೆ ತಾನೆ. ಮತ್ತೆ ಯಾಕೆ ಬಂದೆ? ಅಳಿಯಂದ್ರ ಜೊತೆ ಜಗಳ ಆಡ್ಕೊಂಬಂದ್ಯಾ? ಅಮ್ಮ, ಅವರು ಅಯ್ಯೋ ದೇವ್ರೆ, ಆ ಥರ ಬಿದ್ದು ಮಾತಾಡೋದು ನಮ್ಮ ಮೈಸೂರು ಮೇಡಮ್ ಅವ್ರು ಒಬ್ಬರೇ ಅನ್ಕೊಂಡಿದ್ದೆ. ಆದರೆ ಅದು ರಕ್ತದಾಗೆ ಬಂದಿರೋ ಗುಣ ಅಂತ ಇವತ್ತು ಗೊತ್ತಾಯ್ತು ಬಿಡಿ. ಅತ್ತೆಮ್ಮವ್ರೆ, ನಾವಿಬ್ರು ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿಲ್ಲ, ನಾವಿಬ್ರು ಈಗ ಸ್ಯಾನೆ ಸೆಂದಾಗಿದ್ದೀವಿ. ಅವ್ರಿಗೆ ನಿಮ್ಮನ್ನು ನೋಡಬೇಕು ಅನ್ನೋ ಆತರ ಹೆಚ್ಚಾಗಿದ್ದು. ಅದಕ್ಕೆ ನಾನು ನನ್ನ ರಥ ನಿಲ್ಸ್ಬಿಟ್ಟು ಬರೋವರೆಗೂ ಕಾಯ್ದೆ, ಓಡ್ ಬಂದ್ರು. ಈಗ ನಿಮ್ ಕೈಲಿ ಹಿಂಗ್ ಸನ್ಮಾನ ಮಾಡಿಸ್ಕೊಂಡು. ಐಶು, ಅಳಿಯಂದ್ರೆ ಹೇಳಿದ್ದೆಲ್ಲ ನಿಜಾನ? ನೀವಿಬ್ರು ಈಗ ನಿಜವಾಗ್ಲು ಚೆನ್ನಾಗಿದ್ದೀರಾ? ಹೂಮಾ, ನಿಜಾನೇ. ಚೆನ್ನಾಗಿದ್ದೀನಿ ಕಣೆ, ನೀನೇ ಹೇಗಿದ್ಯಾ? ಐಶು, ನನ್ನ ಜನ್ಮ ಈಗ ಸಾರ್ಥಕ ಆಯಿತು. ನೀವಿಬ್ರು ಯಾವಾಗಲೂ ಹೀಗೆ ಸಂತೋಷವಾಗಿರಿ, ಆಯ್ತಾ? ಅಪ್ಪ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ನೀವಿಬ್ರು ಈಗ ಸಂತೋಷವಾಗಿದ್ದೀರಾ ಅನ್ನೋ ಸುದ್ದಿ ಕೇಳಿ ನನಗೆ ಜೀವನದಲ್ಲಿ ಹೊಸ ಉತ್ಸಾಹ ಬಂದಂಗೆ ಆಯ್ತು. ಅಮ್ಮ, ಏನಾಯ್ತಮ್ಮ? ಓಹೋ, ನನ್ನ ಬುದ್ಧಿಗಿಷ್ಟು. ಈ ಸಂತೋಷದಲ್ಲಿ ಅಮ್ಮ ಬಂದಿರೋ ವಿಚಾರ ಹೇಳೋದೆ ಮರ್ತ್ಬಿಟ್ಟೆ. ಐಶು, ನಿಮ್ಮ ಮುದ್ದಿನ ಅಜ್ಜಿ ಅಳಿದ್ರೆ ನಮ್ಮಮ್ಮ ಇಲ್ಲ. ಅಮ್ಮ ನಮಸ್ಕಾರ, ಆಶೀರ್ವಾದ ಬನ್ನಿ. ಐಶು ಮೇಡಮ್ ಅವರೇ, ಬನ್ನಿ, ಆಶೀರ್ವಾದ ತಗೊಳ್ಳಿ. ಇಬ್ರು ನೂರ್ ಕಾಲ ಸುಖವಾಗಿ ಬಾಳಿಪ್ಪ. ಹಲೋ ಕೃಷ್ಣೇಗೌಡ, ನೀನ್ ನನ್ನ ಮದುವೆ ಕರಿಗೆ ಇದ್ದದ್ದು ನೋಡಿ ನಿನ್ನ ಮಗಳನ್ನ ಯಾವ್ದಕ್ಕ ಮಂಗಿ ಕೊಟ್ಟು ಮದುವೆ ಮಾಡ್ತಾ ಇದೀಯಾ? ಅದಕ್ಕೆ ನನ್ನ ಕರೆದಿಲ್ಲ, ಇನ್ ಬಂದ್ರೆ ಇನ್ನೇ ನನ್ನ ಕೈ ಅನ್ನಿಸ್ಕೊಳ್ಬೇಕಾಗುತ್ತೋ ಅದ್ಬಿಟ್ಟು ನೀನ್ ನನ್ ಕರೀಲೇ ಇಲ್ಲ ಅಂತ ಅನ್ಕೊಂಡಿದ್ದೆ ನೋಡು. ಪರ್ವಾಗಿಲ್ಲ ಕಣೋ, ಹುಡುಗ ದೊಡ್ಡವ್ರಿಗೆ ಮರ್ಯಾದೆ ಚೆನ್ನಾಗಿ ಕೊಡ್ತಾನೆ. ನೋಡಕ್ಕಷ್ಟೇ ಕೂಳಿ ತಗ್ಗಿದ್ದಾನೆ. ಲಕ್ಷಣ ನೋಡೋ, ಒಳ್ಳೆ ಮನ್ಮತ ಇದ್ದಂಗಿದ್ದಾನೆ. ಅಷ್ಟೇ ಅಲ್ಲಮ್ಮ, ಅಳಿಯಂದ್ರ ಗುಣದಲ್ಲೂ ಸಾಕ್ಷಾತ್ ಶ್ರೀರಾಮಚಂದ್ರ ಇದ್ದ ಹಾಗೆ. ಅದಕ್ಕೆ ನೋಡು, ಆಚಾರ ವಿಚಾರದಲ್ಲಿ ನಿಮಗಿಂತಲೂ ಚೆನ್ನಾಗಿ ತಿಳ್ಕೊಂಡಿದ್ದಾನೆ.